ಭಗವಂತ ಇವರು ಯಾರಿಗೂ ಸಾಯಿಲಿ ಅಂತ ಶಾಪ ಕೊಟ್ಟಿಲ್ಲ ಎಲ್ಲರೂ ತಾವತ ಮಾಡ್ಕೊಂಡ್ರು ಸ್ವಯಂಕೃತ ಅಪರಾಧನೇ ಇದಕ್ಕೆಲ್ಲ ಕಾರಣ ಜೀವನದಲ್ಲಿ ಇನ್ನು ನಾವು ಬದುಕಿ ಸಾಧನೆ ಮಾಡಬೇಕಾದೇನು ಇಲ್ಲ ನಮ್ಮ ಬಾಳೆ ಶೂನ್ಯ ಅಂತ ತಿಳ್ಕೊಂಡಿದ್ವಿ ಆತ್ಮಹತ್ಯೆ ಇದಕ್ಕೆಲ್ಲ ಪರಿಹಾರ ಅಂತಾನೂ ತಿಳ್ಕೊಂಡಿದ್ವಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನಗೆ ಸಿನಿಮಾದಲ್ಲಿ ಆಕ್ಟ್ ಮಾಡಕ ಅವಕಾಶ ಮಾಡ್ಕೊಟ್ಟಿರೋ ಸಾಯಿ ಪ್ರಕಾಶ್ ಸರ್ ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ ನನಗೆ ಈ ಸಿನಿಮಾ ಲೈಕ್ ಆಫರ್ ಬಂದಾಗ ತುಂಬಾ ಸಂತೋಷ ಆಯ್ತು ಬಿಕಾಸ್ ಅಷ್ಟು ದೊಡ್ಡ ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡ್ತೀನಿ ಅಂತ ಅದನ್ನ ಕಲ್ಪಿಸಿಕೊಂಡಾಗ ತುಂಬಾ ಸಂತೋಷ ಆಯ್ತು ಅಂಡ್ ಈ ಸಿನಿಮಾದಲ್ಲಿ ನಾನು ಮ್ಯಾರಿಡ್ ವುಮನ್ ಆಗಿ ಕಾಣಿಸ್ಕೊಂಡಿದ್ದೀನಿ ಸೋ ನಾನು ಇಷ್ಟು ಇಲ್ಲಿವರೆಗೆ ಮಾಡಿರುವಂತ ಎಲ್ಲಾ ಸಿನಿಮಾಗಳನ್ನ ಕಂಪೇರ್ ಮಾಡಿದ್ರೆ ಇದೊಂದು ನನಗೆ ಹೊಸ ತರ ಕ್ಯಾರೆಕ್ಟರ್ ಅಂಡ್ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಕೂಡ ಬಿಕಾಸ್ ಇದರಲ್ಲಿ ನಾನು ತುಂಬಾ ಲೈಕ್ ನನ್ನ ಹಸ್ಬೆಂಡ್ನ ತುಂಬಾ ಗೋಳೈಕೊಂತ ಇರ್ತೀನಿ ಅಂಡ್ ನನ್ನ ಹಸ್ಬೆಂಡ್ ಪಾತ್ರ ಮಾಡಿದವರು ಕೂತ್ಕೊಂಡಿದ್ದಾರೆ ಅವ್ರನ್ನ ನಾನು ತುಂಬಾ ಗೋಳೈಕೊಂತ ಇರ್ತೀನಿ ಲೈಕ್ ಯಾವಾಗಲೂ ಹೈ ಕ್ಲಾಸ್ ಇದನ್ನ ಲೈಟ್ ಲೀಡ್ ಮಾಡಬೇಕು ಅನ್ನೋದು ನನ್ಗೆ ಯಾವಾಗಲೂ ತುಂಬಾ ಕನಸಾಗಿರುತ್ತೆ ತೋರಿಸ್ತಾ ಇದ್ದೀನಿ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಷ್ಟು ಸಂತೋಷವಾಗಿದ್ದೀನಿ ಅದೇ ತರ ನಮ್ಮ ಆಂಟಿ ಆಕ್ಚುಲಿ ಆಂಟಿನ ನೋಡಿದಾಗ ಒಂದು ಫ್ಯಾಮಿಲಿ ತರ ಫೀಲಿಂಗ್ ಆಗುತ್ತೆ ನನಗೆ ಒಂದು ಅಮ್ಮ ತರ ಫೀಲಿಂಗ್ ಆಗುತ್ತೆ ಅಷ್ಟು ಕೇರಿಂಗ್ ಆಗಿರ್ತಾರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಆಂಟಿ ಥ್ಯಾಂಕ್ಸ್ ಆಂಟಿ ಥ್ಯಾಂಕ್ ಯು ಸೋ ಮಚ್ ಆಂಟಿ ಅದೇ ರೀತಿ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಏನಂದ್ರೆ ಒಂದು ಕಾಲೇಜ್ ಸ್ಟೂಡೆಂಟು ನನಗೊಂದು ಹೀರೋಯಿನ್ ಇರ್ತಾರೆ ಸೊ ನಾವಿಬ್ರು ಲವ್ ಮಾಡ್ತೀವಿ ನಾವೊಬ್ಬ ಬಡವ್ರ ಫ್ಯಾಮಿಲಿಯಿಂದ ಬಂದಿರ್ತೀನಿ ಅವ್ರು ಸ್ವಲ್ಪ ಶ್ರೀಮಂತರ ಫ್ಯಾಮಿಲಿಯಿಂದ ಬಂದಿರ್ತಾರೆ ಸೊ ನಮ್ಮಿಬ್ಬರಿಗೂ ಸ್ವಲ್ಪ ವರ್ಕೌಟ್ ಆಗ್ತೀರ ನಾವು ಸೂಸೈಡ್ ಮಾಡೋಣ ಅಂತ ಪ್ಲಾನ್ ಮಾಡಿರ್ತೀವಿ ಸೊ ಅದ್ರ ಬಗ್ಗೆ ನನ್ನ ಕಾನ್ಸೆಪ್ಟ್ ಬಂದಿರುತ್ತೆ ಸೊ ನನ್ಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ಅಂಕಲ್ ಥ್ಯಾಂಕ್ಸ್ ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಇಲ್ಲಿ ಬಂದಿರುವಂತ ಮಾತು ಮಿತ್ರರಿಗೆಲ್ರಿಗೂ ನಾನೊಂದು ಕೃತಜ್ಞತೆ ಹೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಇಲ್ಲಿ ಬಂದಿರುವಂತ ಎಲ್ಲ ನಮ್ಮ ಆರ್ಟಿಸ್ಟ್ ಎಲ್ರಿಗೂ ನಾನೊಂದು ಕೃತಜ್ಞತೆ ಹೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದು ನನ್ನ ಫಸ್ಟ್ ಮೂವಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಕ್ಯಾರೆಕ್ಟರು ಚಿಕ್ಕ ಹುಡುಗಿದು ಅಮ್ಮ ತುಂಬಾ ಟಾರ್ಚರ್ ಕೊಡ್ತಿರ್ತಾರೆ 95.5 ತಗಿಲೇಬೇಕು ನೀನು ಅಂತ ಅಷ್ಟರಲ್ಲಿ ಡಾಕ್ಟರ್ ಹೇಳ್ತಾರಲ್ವಾ ಸೂಸೈಡ್ ಮಾಡ್ಕೋಬಾರ್ದು ಅಂತ ಥ್ಯಾಂಕ್ ಯು ಇಲ್ಲಿ ನಡೆದಿರುವಂತಹ ಸೆಪ್ಟೆಂಬರ್ 10 ಕುಟುಂಬಕ್ಕೂ ಹಾಗೂ ಮಾಧ್ಯಮ ವೃದ್ಧರಿಗೂ ನಮಸ್ಕಾರ ನನ್ನ ಜರ್ನಿ ಆ್ಯಕ್ಚುಲಿ ಸಾಯಿ ಪ್ರಕಾಶ್ ನನ್ನ ಗಾಡ್ ಫಾದರ್ ಸಿಲ್ವರ್ ಸ್ಕ್ರೀನ್ಗೆ ಧೀರಾ ಮೂವಿಯಿಂದ ಜರ್ನಿ ಸ್ಟಾರ್ಟ್ ಆಯಿತು ಧೀರಾ ಪರೋಡಿ ಮನೆಮಗಳು ತವರಿಗೆ ಬರ್ತಂಗೆ ಹಾಗೆ ಕಂಟಿನ್ಯೂಸ್ ಆಗಿ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀನಿ ಈ ಚಿತ್ರದಲ್ಲಿ ನನ್ನ ಪಾತ್ರ ತುಂಬ ಸ್ಟೈಲಿಶ್ ವುಮನ್ ಆಗಿ ಮತ್ತು ಮಗಳು ಟಾರ್ಚರ್ ಕೊಡೋಂಥ ಪಾತ್ರ ನೈಬರ್ ಮಕ್ಕಳು ಎಷ್ಟು ಪರ್ಸೆಂಟ್ ತೆಗೆದಿದ್ದಾರೆ ಅವಳಿಗಿಂತ ಒಂದು 2% ಜಾಸ್ತಿ ತೆಗಿಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟ್ ಮಾಡುವಂಥ ಪಾತ್ರ ಏನಿದ್ರು ಅನ್ಸ್ಯಾಟಿಸ್ಫೈಡ್ ವುಮನ್ ಅಂತಾರಲ್ಲ ಆ ಥರ ಒಂದು ಪಾತ್ರ ಚೆನ್ನಾಗಿದೆ ಸರ್ ಓಕೆ ಈ ಚಿತ್ರದಲ್ಲಿ ನನಗೆ ಈ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಮೀಡಿಯಾ ಥ್ಯಾಂಕ್ ಯು ಸೋ ಮಚ್ ವಿಶ್ ಯು ಆಲ್ ಸಕ್ಸಸ್ ಅರಳಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಯಾಕೆ ಅಂದರೆ ಸರ್ಗೆ ನಾನು ತವರಿಗೆ ಬಾ ತಂಗಿಯಿಂದ ಸರ್ದು ಪ್ರೊಡಕ್ಷನ್ಲಿ ಮಾಡಿದೆ ಅವ್ರ ಹತ್ರ ಕೆಲಸ ಮಾಡೋ ಅವಕಾಶ ಸಿಕ್ತು ನಾನು ತುಂಬ ಹಿಂದೆ ಸರ್ ಹತ್ರ ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೆ ಅಂದರೆ ಅವಕಾಶ ಆಗಿರಲಿಲ್ಲ ತವರಿಗೆ ಬಾ ತಂಗಿ ಮಾಡಿದ್ಮೇಲೆ ಸರ್ ಹತ್ರ ಒಂದು 10 ಸಿನಿಮಾದಲ್ಲಿ ಕೆಲಸ ಮಾಡಿದ್ವಿ ಒಂದು ದಿವಸ 2 ದಿವಸ 20 ದಿವಸ 30 ದಿವಸ ಅಷ್ಟು ದಿವಸ ಬಣ್ಣ ಹಚ್ಚುವಂಥ ಅವಕಾಶ ಕೊಟ್ಟರು ಒಳ್ಳೆ ಕ್ಯಾರೆಕ್ಟ್ರು ಕೊಟ್ಟರು ಸರ್ ಅಷ್ಟೊಂದು ಎಷ್ಟು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಈ ಸಿನಿಮಾದಲ್ಲಿನೂ ಒಂದು ಒಳ್ಳೆ ಕ್ಯಾರೆಕ್ಟ್ರು ಸರ್ ಏನಂದರೆ ಅಮ್ಮ ಒಂದು ಕ್ಯಾರೆಕ್ಟ್ರ್ ಇದೆ ಬಂದು ಮಾಡಿ ನಾವು ಹೇಗೆ ಅಂದರೆ ಅವ್ರನ್ನ ಏನೂ ಕೇಳಲ್ಲ ಸರ್ ಕ್ಯಾರೆಕ್ಟ್ರ್ ಏನೂ ಕೇಳಲ್ಲ ಆಮೇಲೆ ಇನ್ನೇನೋ ಹೇಳಿದ್ರಲ್ಲ ಮೀಟ್ರೋ ಗೀಟ್ರೋ ಏನೂ ಕೇಳಲ್ಲ ಅಣ್ಣ ನಮಸ್ಕಾರ ಎಲ್ಲ ನಮ್ಮ ಮಿತ್ರರು ಸಹೋದ್ಯೋಗಿಗಳು ವೇದಿಕೆ ಮೇಲೆ ನೆರೆದಿರ್ತಕ್ಕಂಥ ಗಣ್ಯರಿಗೆಲ್ಲ ನಮಸ್ಕಾರ ಹೇಳ್ತಾ ಸುಮಾರು 25 ವರ್ಷಗಳ ಹಿಂದೆ ಇದೇ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಇಂದ್ರನ ಗೆದ್ದ ನರೇಂದ್ರ ಅಂತ ಶೂಟಿಂಗ್ ನಡೀತಾ ಇತ್ತು ಇವರು ಲಿಂಗರಾಜ್ ಅವರು ನನ್ನ ಕರೆಸಿದರು ಗುರುಗಳ ಹತ್ರ ಬಂದ ತಕ್ಷಣ ಏ ತಲೆ ಕೂದಲೆಲ್ಲ ಬೋಳಿಸ್ಕೊಂಬ ಅಂದರು ಇಂದ್ರನ ಗೆದ್ದ ನರೇಂದ್ರದಲ್ಲಿ ನಾನು ಬೋರ್ಡನ್ನಾಗಿ ಆಕ್ಟ್ ಮಾಡಿದ್ದೀನಿ ಅವತ್ತಿಂದ ಇಲ್ಲಿವರೆಗೂ ಸುಮಾರು 20 ಸಿನಿಮಾದಲ್ಲಿ
ಅವರ ನಿರ್ದೇಶನದಲ್ಲಿ ನಾನು ಪಾತ್ರ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನಾನೊಬ್ಬ ಬಡವ ಗಣೇಶ್ ರಾವ್ ದೊಡ್ಡ ಶ್ರೀಮಂತರು ಅವರತ್ರ ನಾನು ಸಾಲ ಮಾಡಿಬಿಟ್ಟಿರ್ತೀನಿ ಸಾಲ ತೀರಿಸಕಾಗಲ್ಲ ಸಾಲ ಅನ್ನ ಶೂಲೆ ಸಿಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ. ಆ ಪಾತ್ರ ನನ್ನ ಮಟ್ಟಿಗೆ ನಾನು ತುಂಬಾ ಖುಷಿ ಪಡ್ತ ಆ ಪಾತ್ರ ಇದೇ ರೀತಿ ಇನ್ನು ಮುಂದೆ ನಮ್ಮ ಗುರುಗಳು ನಮ್ಮ ಪಾತ್ರ ಕೊಡ್ತಾ ಇರಲಿ ಅಂತ ನಿಮ್ಮೆಲ್ಲರ ಮುಂದೆ ಹೇಳ್ಕೊಳ್ತಾ ಇದ್ದೀನಿ. ಈ ಸಿನಿಮಾ ಚೆನ್ನಾಗಿ ಮೂಡಿ ಬರಲಿ, ನೀವೆಲ್ಲ ಪ್ರೋತ್ಸಾಹ ಕೊಡಿ, ಸಿನಿಮಾ 25 ವಾರಗಳು ಓಡಲಿ ಅಂತ ನಮ್ಮೆಲ್ಲರ ಆಸೆ. ದೇವರು ನಮಗೆ ಆಶೀರ್ವಾದ ಮಾಡಿ. ಎಲ್ಲ ಮಾಧ್ಯಮದವರಿಗೆ ನನ್ನ ಪ್ರೀತಿ ನಮಸ್ಕಾರಗಳು, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ನನ್ನ ಪ್ರೀತಿಯ ಗುರು ಹಿರಿಯರಿಗೆ ನನ್ನ ಆತ್ಮೀಯ ನಮಸ್ಕಾರಗಳು. ನಮ್ಮ ಗುರುಗಳಾದ ಸಾಯಿ ಪ್ರಕಾಶ್ ಬಗ್ಗೆ ಒಂದು ಎರಡು ಮಾತು ಹೇಳ್ತಾ ಇದ್ದೀನಿ. ನಾನು 1990 ಬಲೆ ಚತುರ ಜೂನ್ 22 ತಾರೀಕು ಮೊದಲನೇ ಚಿತ್ರ ಕನ್ನಡದಲ್ಲಿ ಅವ್ರ ಜೊತೆ ಮಾಡಿದ್ದೆ. ಇವತ್ತಿಗೆ ಅವ್ರ ಜೊತೆಲಿ ಒಂದು ಸುಮಾರೊಂದು 40-50 ಪಿಕ್ಚರ್ ಮಾಡಿದ್ದೀನಿ. ನಾನು ಚಿತ್ರರಂಗ ಬಂದು 31 ವರ್ಷ ಆಯಿತು. ಇವರು ಯಾವ ಪಿಕ್ಚರ್ ಮಾಡಬೇಕಾದ್ರೂ ನಮ್ಮೊಂದು ಪಾತ್ರ ಇದೆ, ನೀವು ಮಾಡಬೇಕು, ಯಾವಾಗ ಫ್ರೀ ಇರ್ತೀರಾ ಸರ್ ನೀವು ಹೇಳಿ ಸ್ವಾಗತ ಹೇಳಲ್ಲ ಗುರುಗಳಂತೆ ಹೇಳಿದ ಅವರಿಗೆ. ಆಗ ಒಂದು 2-3 ಡೇಟ್ ಕೊಡ್ತಾರೆ ಅವರು, ಇಂಥ ಡೇಟಿಗೆ ನೀವು ಯಾವಾಗ ಫ್ರೀ ಇರ್ತೀರಾ ನೋಡಿ ಅಂತ. ಆ ಡೇಟಿಗೆ ಎಲ್ಲ ಚಿತ್ರದಲ್ಲೂ ಆಲ್ಮೋಸ್ಟ್ ಮಾಡಿದ್ದೀನಿ. ನನಗೆ ಗುರುಗಳಾಗಿ ಮೊದಲನೇ ಚಿತ್ರ ಅವ್ರು ಕೊಟ್ಟಿರೋದು. ಇನ್ನೊಂದು ವಿಶೇಷ ಅಂದರೆ ನನ್ನ ಮೊದಲನೇ ಚಿತ್ರದಲ್ಲಿ ಜೆ ಜೆ ಕೃಷ್ಣ, ಆಮೇಲೆ ಲಿಂಗರಾಜ್, ಮ್ಯಾನೇಜರ್ ತಾಮಸ್ ಇವರೆಲ್ಲ ಈಗೂ ಸ್ವಲ್ಪ ಜೊತೆಲಿದ್ದಾರೆ, ಅವ್ರ ಜೊತೆ ನಾನು ಇದ್ದೀನಿ. ಹಾಗೆ ವೇದಿಕೆಯಲ್ಲಿ ಭಾಳ ಅಪೂರ್ವವಾಗಿ ಸಿಕ್ಕಿದ ನನ್ನ ಶಿವ ಅವರು. ನಾನು ಕುಲೂರು ಮುಖಾಮುಖಿಯಲ್ಲಿ ಅವರು ಇಂದ್ರ, ನಾನು ವರುಣ. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಜನವರಿ 2, 2020 ಈ ಚಿತ್ರದ ಮುಹೂರ್ತ. ಇವತ್ತು ಪುನಃ ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಒಂದು ವರ್ಷ ಇಡೀ ಜಗತ್ತನ್ನೇ ಅಲ್ಲಾಡಿಸಿದ ವೈರಸ್ ಜೊತೆಗೆ ನಾವು ಬದುಕಿ ಅದನ್ನು ಒಡೆದೋಡಿಸಿದ್ದು ಅನ್ನೋದಕ್ಕಿಂತ ನಾವೇ ಡಾಕ್ಟರ್ಗಳಾಗಿದ್ವಿ. ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಡಿಸ್ಟೆನ್ಸ್ ಮಾಡ್ಕೊಳ್ಳಿ, ಮನೆಯಲ್ಲಿ. ಆದರೆ ನಮ್ಮ ಮಾಧ್ಯಮ ಮಿತ್ರರು ಮಾತ್ರ ಇಡೀ ವರ್ಷ ಬ್ಯುಸಿ ಆಗಿದ್ರು ನಮ್ಮ ಮನೆ ಕೂರಿಸಿ. ಯಾಕಂದರೆ ಎಲ್ಲ ಚಾನಲ್ಗಳು ಬಂದರೂ ಕೂಡ ಬಂದಾಗ ಅಲ್ಲಿಷ್ಟು ಬಂತು, 500 ಬಂತು, 1,000 ಬಂತು, 8,000 ಬಂತು ಅಂದಾಗ ಜೀವ ದಸಕ್ಕಂತಾಯಿತು. ಆದರೆ ಇಂಥ ಸಮಯದಲ್ಲಿ ಮಾಧ್ಯಮ ಮಿತ್ರರು ತಮ್ಮ ಜೀವದ ಹಂಗನ್ನು ತೊರೆದು ಅಲ್ಲೋಗಿ ತೊಗೊಂಡು ಬರೋದಿದ್ದಿಲ್ಲ, ಅಭಿಷೇಕ ತೊಗೊಂಡಿದ್ದಿಲ್ಲ, ಅಭಿಷೇಕ ಕರೆಕ್ಟ್ ಮಾಡೋದಿದ್ದಿಲ್ಲ. ದಟ್ಸ್ ಅ ಗ್ರೇಟ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೆ. ಒಂದು ವರ್ಷದ ಹಿಂದೆ ನಾವೆಲ್ಲ ಸೇರಿದ್ದೀವಿ 2020 ಫಸ್ಟ್ ಪ್ರೆಸ್ ಮೀಟ್. ನಮ್ಮದೇ ಯಾಕೋ 2020 ನಮಗೆ ತುಂಬ ನೋವು ಕೊಡ್ತು. ಕೇವಲ ಸಿನಿರಂಗ ಮಾತ್ರ ಅಲ್ಲ, ಪ್ರಪಂಚ ಆದ್ಯಂತ ಆ ನೋವು ಹೊಂದಿಸಿದ್ದಾರೆ. ಬ್ಯಾಡ್ ಲಕ್ ಟು 2020. 2021 ತುಂಬ ಚೆನ್ನಾಗಿರುತ್ತೆ ಅಂದ ಆಸೆಯಿಂದ ಆಲ್ರೆಡಿ ಚಿತ್ರಮಂದಿರಗಳು ಓಪನ್ ಮಾಡಿದ್ದಾರೆ, ಎಲ್ಲ ವ್ಯಾಪಾರ ಎಲ್ಲ ನಡೀತಾ ಇದೆ. 100% 2021 ಚೆನ್ನಾಗಿರುತ್ತೆ ಚಿತ್ರರಂಗಕ್ಕೆ, ಅದಕ್ಕೆ ಸಾಕ್ಷಿಭೂತ ತೆಲುಗಿನಲ್ಲಿ ರಿಲೀಸ್ ಆದಂತೆ ಎಲ್ಲ ಚಿತ್ರಗಳು ಸೂಪರ್ ಡೂಪರ್ ಹಿಟ್ ಆಯಿತು. ನಮ್ಮ ಪಬ್ಬರು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನೆಕ್ಸ್ಟ್ ಬರೋಂಥ ದೊಡ್ಡ ದೊಡ್ಡ ಚಿತ್ರ ದರ್ಶನದ ಆಗ್ಬೋದು, ಅಪ್ಪವ್ರದ್ದು ಆಗ್ಬೋದು, ಶಿವನವ್ರದ್ದೆಲ್ಲ ಯಶ್ ಅವ್ರದ್ದು, ಸುದೀಪ್ ಅವ್ರದ್ದು ಎಲ್ಲ ದೊಡ್ಡ ದೊಡ್ಡ ಚಿತ್ರ ಬರ್ತಾ ಇದೆ. ಆ ಚಿತ್ರ ಬಂದಿದ್ದರೆ ಚಿತ್ರರಂಗ ಮದುವೆ ಮಾಡಲು ಆಗತ್ತೆ. ಪ್ಲೀಸ್ ಪುನಃ ಹಳೆ ಆ ಕಾಲದಲ್ಲಿ ಅಪ್ ಟು 2019ವರೆಗೂ ಏನು ಚಿತ್ರರಂಗ ಅಂಬಿಸಿತು ಆನಂದ, ಅದೇ ಆನಂದ ಪುನಃ ಸಿಕ್ಕತ್ತಂತ ನಂಬಿಕೆಯಿದೆ. ಎಷ್ಟೋ ಕಮರ್ಷಿಯಲ್ ಪಿಕ್ಚರ್ ಮಾಡಿದ್ದೀನಿ, ಸೆಂಟಿಮೆಂಟ್ ಮಾಡಿದ್ದೀನಿ, ಕಾಮಿಡಿ ಮಾಡಿ ಎಲ್ಲ ಮಾಡಿದ್ದೀನಿ. ನಮ್ಮ ಸ್ನೇಹಿತರೊಬ್ಬರು ಕಾರ್ಗಿಲ್ ವಾರ್ಡ್ನಲ್ಲಿ ಕೆಲಸ ಮಾಡಿದಂಥವರು, ಕ್ಯಾಪ್ಟನ್ ಜಿ ರಾವ್ ಅಂತ, ಅವರು ಈ ಆತ್ಮಹತ್ಯೆಯ ಬಗ್ಗೆ ಒಂದು ಶೇಖರಣೆ ಮಾಡಿದ್ದಾರೆ, ಒಂದು ಬುಕ್ ಪ್ರಿಂಟ್ ಮಾಡಿಕೊಂಡು ತೆಲಂಗಾಣ ಮುಖ್ಯಮಂತ್ರಿ ಆದಂಥ ಕೆ ಸಿ
ಕೆ ಜನಸೇಕರ್ ಅವರ ಕೈಯಲ್ಲಿ ಬುಕ್ ಬಿಡುಗಡೆ ಮಾಡಿಸಿದ್ದಾರೆ 4 ಇಯರ್ಸ್ ಬ್ಯಾಕ್. ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಂದ್ರೆ ಡಾಕ್ಟರ್ ವಿಶ್ವನಾಥ್ ಅವರ ಫ್ರೆಂಡ್ ಆಗಿರೋದ್ರಿಂದ ಆ ಬುಕ್ ತಗೊಂಡು ನನ್ನ ಹತ್ರ ಬಂದಿದ್ದಾರೆ. ಆ ಬುಕ್ ಎಲ್ಲ ಓದಿದ ಮೇಲೆ ಇದು ಸಿನಿಮಾ ಮಾಡೋಕ್ಕೆ ಕಷ್ಟ ಆಗ್ಬೋದು, ಡಾಕ್ಯುಮೆಂಟ್ರಿಗೆ ದೊಡ್ಡದಾಗತ್ತೆ, ಸಿನಿಮಾ ಚಿಕ್ಕದಾಗಿ ಏನು ಮಾಡಬೇಕಂತ ಯೋಚನೆ ಮಾಡುವಾಗ ಇಲ್ಲೋ ನಾವು ನೋಡ್ತಾ ಇದ್ದೀವಿ, ಟಿವಿನಲ್ಲಿ ನೋಡ್ತಾ ಇದ್ದೀವಿ, ಪೇಪರ್ನಲ್ಲಿ ನೋಡ್ತಾ ಇದ್ವಿ, ದೊಡ್ಡ ದೊಡ್ಡವರು ಇಲ್ಲೋ ಮಾನಸಿಕವಾಗಿ ಅಪ್ಸೆಟ್ ಆಗಿ ಒಂದು ಕೆಟ್ಟ ನಿರ್ಧಾರ ತಗೊಳ್ಳೋಂಥ ಪರಿಸ್ಥಿತಿ ನಾವು ಕೇಳಿದ್ದೀವಿ ನೋಡಿದ್ದೀವಿ. ಸಿನಿಮಾನೇ ಮಾಡೋಣ, ಒಂದು 100 ಜನ ನೋಡಿದ ಮೇಲೆ ಒಬ್ಬರಾದ್ರೂ ನಾವು ಮಾಡ್ತಾ ಇರೋದು ತಪ್ಪು, ಈ ಪ್ರಯತ್ನ ಮಾಡಬಾರದು ಅನ್ನೋದು ಆದರೆ ಸಾಕು ಸಿನಿಮಾ ಸಿನಿಮಾ ಸಕ್ಸಸ್ ಅಂತ ಲೆಕ್ಕ ಹಾಕೊತೀನಿ ನಾನು. ಕಮರ್ಷಿಯಲ್ ಆಗಿ ಏನಂದ್ರೆ ಇವಾಗ ಇದು ಎಷ್ಟು ಮಟ್ಟ ಕಮರ್ಷಿಯಲ್ ಆಗಿ ರಿಸೀವ್ ಆಗುತ್ತೋ ನನಗೆ ಗೊತ್ತಿಲ್ಲ. ನನಗೆ ಆಸೆ ಇದೆ ಜನ ನೋಡ್ಬೇಕನ್ನೋದು. ಇಂಥ ಚಿತ್ರಗಳಿಗೆ ಸರ್ಕಾರ ಸಹಕಾರ ಕೊಟ್ಟರೆ ಚೆನ್ನಾಗಿರುತ್ತೆ. ಸರ್ಕಾರದವರು ಅವರು ಅವರ ಯೋಜನೆಗಳು ಅವ್ರ ಥಾಟ್ಸ್ ಬೇರೆ ಥರ ಇರುತ್ತೆ. ಬಟ್ ಸಿನಿಮಾ ರಂಗದಲ್ಲಿ ನಾವು ಪ್ರವೇಶ ಆಗಿದ್ದೀವಿ. ಸಿನಿಮಾನೇ ನಮ್ಮ ಆಹಾರ, ಸಿನಿಮಾನೇ ನಮ್ಮ ಎಲ್ಲವಾಗಿರೋದ್ರಿಂದ ಈ ಸಿನಿಮಾ ನೋಡಿ ಒಳ್ಳೆಯದಾಗಬೇಕು ಸಮಾಜಕ್ಕೆ ಅನ್ನೋ ಒಂದು ಪ್ರಯತ್ನದಿಂದ ನಾನು ಈ ಸಿನಿಮಾಗೆ ಸಿನಿಮಾ ನಿರ್ಮಾಣ ಮಾಡಿದ್ದೀನಿ. ಇದರಲ್ಲಿ ಒಂದು 7 ಸ್ಮಾಲ್ ಸ್ಟೋರೀಸ್ ತಗೊಂಡಿದ್ದೀನಿ.